ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಶ್ಮಿತಾ. ಮುಖ್ಯಾಂಶಗಳು. ಕಳೆದ 8 ದಿನಗಳಿಂದ 7,000 ಜನ ಹೊರ ರಾಜ್ಯದಿಂದ ಬೀದರ್ಗೆ ಆಗಮನ. ಇಲ್ಲಿಯವರೆಗೂ ಒಬ್ಬರಲ್ಲಿಯೂ ಕೊರೋನಾ ವೈರಸ್ ಕಂಡು ಬಂದಿಲ್ಲ ಎಂಬುದು ಸಮಾಧಾನ. ಆದರೂ ಮುಂಜಾಗ್ರತೆ ವಹಿಸಿ ಜಿಲ್ಲಾಧಿಕಾರಿಗಳ ಹೇಳಿಕೆ. ಕೊರೋನಾ ಕಟ್ಟೆಚ್ಚರ ಹಿನ್ನೆಲೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೊರ ಜಿಲ್ಲೆ ರಾಜ್ಯದ ಪ್ರಯಾಣಿಕರ ಮೇಲೆ ನಿಗಾ. ಗುರುತಿಗಾಗಿ ಪ್ರಯಾಣಿಕರ ಕೈಗಳ ಮೇಲೆ ಶೀಲ್ ಹಾಕಿದ ವೈದ್ಯಾಧಿಕಾರಿಗಳು. ಜಿಲ್ಲೆಯಾದ್ಯಂತ ಸಂಪೂರ್ಣ ಲಾಕ್ಡೌನ್, ಸಂಚಾರ ಸಾಗಟ ಸಂಪೂರ್ಣ ಬಂದ್. ಓಲ್ಡ್ ಸಿಟಿಯಲ್ಲಿ ಅನಗತ್ಯವಾಗಿ ದ್ವಿಚಕ್ರ ವಾಹನದಲ್ಲಿ ಸುತ್ತಾಡುವವರಿಗೆ ಪೊಲೀಸರಿಂದ ಎಚ್ಚರಿಕೆ. ಕೊರೋನಾ ಭೀತಿ ಹಿನ್ನೆಲೆ ಲಾಕ್ಡೌನ್ ಆದೇಶ. ಈ ಪ್ರಯುಕ್ತವಾಗಿ ಬಡವರಿಗೆ, ನಿರ್ಗತಿಕರಿಗೆ ಕಡ್ಯಾಳ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಊಟ ನೀರು ವಿತರಣೆ. ತರಕಾರಿ, ಕಿರಾಣಿ ಹಾಗೂ ಔಷಧಿ ಸೇರಿದಂತೆ ಅಗತ್ಯ ಸೌಲಭ್ಯಗಳ ಅಂಗಡಿ ಮುಂಭಾಗದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಜಿಲ್ಲಾಡಳಿತ ವತಿಯಿಂದ ವಿನೂತನ ಕ್ರಮ. ಮಾಸ್ಕ್, ಸ್ಯಾನಿಟೈಸರ್ ಅಧಿಕ ಬೆಲೆಗೆ ಮಾರಾಟ ಮಾಡಿದರೆ ಕ್ರಮ. ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್ ಅವರಿಂದ ಸೂಚನೆ. ವಾರ್ತೆಯ ವಿವರಗಳು. ನಗರದ ಜಿಲ್ಲಾ ಆಸ್ಪತ್ರೆಯ ಹೊರಾಂಗಣದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ವೈದ್ಯಾಧಿಕಾರಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಬಹಿರಂಗವಾಗಿ ಸಭೆಯನ್ನು ಏರ್ಪಡಿಸಿ ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟುವ ಕ್ರಮಗಳಲ್ಲಿ ವೈದ್ಯರ, ಸಿಬ್ಬಂದಿಗಳ ಪಾತ್ರ ಕುರಿತಾಗಿ ತಿಳಿ ಹೇಳಿದ್ರು. ಇಡೀ ವಿಶ್ವದಾದ್ಯಂತ ಭಯಭೀತಿ ಹುಟ್ಟಿಸುತ್ತಿರುವ ಈ ಒಂದು ಕೊರೋನಾ ವೈರಸ್ ಸೋಂಕು ಬೀದರ್ ಜಿಲ್ಲೆಗೆ ಬಾರದಂತಿರಲು ಎಲ್ಲ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಶಿಸ್ತಿನಿಂದ ಕೆಲಸ ನಿರ್ವಹಿಸಬೇಕಾಗಿದೆ. ಸುಮಾರು 550 ಜನ ಹೊರ ದೇಶಗಳಿಂದ ಬೀದರ್ಗೆ ಬಂದಿದ್ದಾರೆ. ಅವರನ್ನೆಲ್ಲ ನಾವು ವೈದ್ಯಾಧಿಕಾರಿಗಳ ಸಹಾಯದಿಂದ ಪರಿಶೀಲನೆ, ತಪಾಸಣೆಯನ್ನು ಮಾಡಿ ಪ್ರತಿಯೊಬ್ಬರನ್ನ ಮನೆಯಲ್ಲಿ ನಿರ್ಬಂಧದಲ್ಲಿ ಇರಿಸಿದ್ದೇವೆ. ಅದರಲ್ಲಿ 520 ಜನ 15 ದಿನಗಳ ಗೃಹ ನಿರ್ಬಂಧ ಕಳೆದಿದ್ದು ಅದರಲ್ಲಿ ಯಾರಿಗೂ ಕೂಡ ಇಲ್ಲಿಯವರೆಗೂ ಕೊರೋನಾ ವೈರಸ್ ಲಕ್ಷಣಗಳು ಕಂಡು ಬಂದಿಲ್ಲ. ಉಳಿದವರನ್ನು ಕೂಡ ಅತಿ ಸೂಕ್ಷ್ಮ ರೀತಿಯಲ್ಲಿ ತಪಾಸಣೆ ಮಾಡಲಾಗುವುದು ಎಂದು ತಿಳಿಸಿದರು. ಬೀದರ್ನ ಜಿಲ್ಲಾಸ್ಪತ್ರೆಯ ಹೊರಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೈದ್ಯಾಧಿಕಾರಿ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಹಮ್ಮಿಕೊಳ್ಳಲಾದ ಬಹಿರಂಗ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ಮಾತನಾಡಿದರು. ಬೀದರ್ ಗಡಿ ಜಿಲ್ಲೆಯಾಗಿದ್ದು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬೀದರ್ ಜಿಲ್ಲೆಗೆ ಬರುತ್ತಾರೆ. ಸರಿಸುಮಾರು ಇದುವರೆಗೂ 550 ಜನರು ಜಿಲ್ಲೆಗೆ ಹೊರಗಿನಿಂದ ಬಂದಿದ್ದಾರೆ. ಈ ಪೈಕಿ 520 ಜನರಲ್ಲಿ ಕೊರೋನಾ ವೈರಸ್ ಸೋಂಕು ಇಲ್ಲ ಎಂದು ಗೃಹ ನಿರ್ಬಂಧ ಮೂಲಕ ದೃಢಪಡಿಸಲಾಗಿದೆ. ಅದರಂತೆ ಇನ್ನುಳಿದ 14 ಜನರಲ್ಲಿ ಕೊರೋನಾ ವೈರಸ್ ಲಕ್ಷಣಗಳು ಕಂಡುಬಂದಿದ್ದು ಅವರನ್ನು ಐಸೋಲೇಷನ್ ವಾರ್ಡ್ನಲ್ಲಿರಿಸಿ ಸೂಕ್ಷ್ಮ ರೀತಿಯಲ್ಲಿ ತಪಾಸಣೆ ಮೂಲಕ ಪರಿಶೀಲಿಸಲಾಯಿತು. ನಂತರ ಅವರಲ್ಲಿಯೂ ಕೂಡ ಕೊರೋನಾ ವೈರಸ್ ಇಲ್ಲ ಎಂಬುದು ತಿಳಿದುಬಂದಿದೆ. ಅಂದರೆ ಜಿಲ್ಲೆಯಲ್ಲಿ ಇದುವರೆಗೂ ಹೊರಗಡೆಯಿಂದ ಬಂದವರಿಗೆ ಕೊರೋನಾ ಸೋಂಕು ಇಲ್ಲ ಎಂಬುದು ತಿಳಿದುಬಂದಿದೆ. ಆದರೂ ಕೂಡ ಮುಂಜಾಗ್ರತೆಗಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಈಗಾಗಲೇ 21 ದಿನಗಳವರೆಗೆ ಲಾಕ್ಡೌನ್ ಆದೇಶ ವಿಸ್ತರಣೆಯಾಗಿದ್ದು ಎಲ್ಲರೂ ಅದನ್ನು ಪಾಲಿಸಬೇಕು. ಇನ್ನು ಸಾರ್ವಜನಿಕರಿಗೆ ಬೇಕಾಗುವ ಅವಶ್ಯಕ ದಿನಸಿ, ತರಕಾರಿ, ಔಷಧಿಗಳ ಖರೀದಿಗಾಗಿ ನಿರ್ದಿಷ್ಟ ಸಮಯವನ್ನು ಬಿಡಬಹುದಿತ್ತು. ಆದರೆ ಅವರವರ ಸವಲತ್ತಿನಂತೆ ಜನರು ಬಂದು ದಿನಸಿಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಹಾಗಾಗಿಯೇ ತರಕಾರಿ, ದಿನಸಿ ಅಂಗಡಿ, ಹಣ್ಣು ಹಂಪಲು ಅಂಗಡಿ ಮುಗ್ಗಟ್ಟುಗಳ ಮುಂಭಾಗದಲ್ಲಿ ಅಂತರವನ್ನು ಕಾಯ್ದಿರಿಸಲು ಬಿಳಿ ಸುಣ್ಣದಿಂದ ಮಾರ್ಕ್ಗಳನ್ನು ಹಾಕಿ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಅದಕ್ಕಾಗಿಯೇ ಅಂಗಡಿ ಮುಗ್ಗಟ್ಟುಗಳ ವ್ಯಾಪಾರಸ್ಥರೊಂದಿಗೆ ಕೊರೋನಾ ಭೀತಿ ಮುಂಜಾಗ್ರತೆಗಾಗಿ ಸಭೆಯನ್ನು ಕರೆದು ಅವರಿಗೂ ತಿಳಿ ಹೇಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ VG ರೆಡ್ಡಿ ಸೇರಿದಂತೆ ಹಲವು ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗರು ಉಪಸ್ಥಿತರಿದ್ದರು. ಎಲ್ಲರಿಗೂ ಇದ್ದ ಸಂಶಯಗಳು ಬಗೆಹರಿದಿವೆ ಅಂತ ಅನ್ಕೊಳ್ತೇನೆ. ಈಗೇನು ಪರಿಸ್ಥಿತಿ ಇದೆ, ಈ ಪರಿಸ್ಥಿತಿನಲ್ಲಿ ನಾನು ನಿಮಗೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಡೋದು ಸೂಕ್ತ ಅಂತ ಅನ್ಕೊಳ್ತೇನೆ. ಸುಮಾರು 550 ಜನ ಹೊರ ದೇಶದಿಂದ ಬೀದರ್ಗೆ ಬಂದಿದ್ದಾರೆ. ಅವರನ್ನೆಲ್ಲ ನಾವು ಪರಿಶೀಲನೆ ಮಾಡಿ ನಿಮ್ಮ ಡಾಕ್ಟರ್ಗಳ ಮೂಲಕವೇ ಪ್ರತಿಯೊಬ್ಬರನ್ನು ಕೂಡ ಮನೆಯಲ್ಲಿ ನಿರ್ಬಂಧದಲ್ಲಿ ಇರಿಸಿದ್ದೇವೆ. ಅದರಲ್ಲಿ ಸುಮಾರು 270 ಜನಕ್ಕೂ ಹೆಚ್ಚು ಜನ ಈಗ 15 ದಿನಗಳನ್ನು ಕಳೆದಿದ್ದಾರೆ. ಅವ್ರು ಯಾರಿಗೂ ಸಿಂಪ್ಟಮ್ಸ್ಗಳು ಕಂಡುಬಂದಿಲ್ಲ. ಇನ್ನು ಉಳಿದವರು ಏನಿದ್ದಾರೆ ಅವರನ್ನು ಕೂಡ ನಾವು ವಾಚ್ ಮಾಡ್ತಾ ಇದ್ದೇವೆ. ಅವರುಗಳಿಗೆ ಎಡಗೈಗೆ ಸೀಲನ್ನು ಹಾಕಿದ್ದೀವಿ. ಅವ್ರ ಮನೆ ಮುಂದೆ ಇವರು ನಿರ್ಬಂಧದಲ್ಲಿದ್ದಾರೆ, ಇಲ್ಲಿ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋದು ಸೂಕ್ತ ಅಲ್ಲ ಅಂತೇಳಿ ಬೋರ್ಡ್ಗಳನ್ನು ಕೂಡ ಹಾಕಿದ್ದೇವೆ. ಯಾರು ಕೂಡ ಇದುವರೆಗೆ ಯಾವುದೇ ಲಕ್ಷಣಗಳು, ಈ ಇನ್ಫೆಕ್ಷನ್ ಆದಂತಹ ಲಕ್ಷಣಗಳು ಕಂಡು ಬಂದಿಲ್ಲ. ಇನ್ನು
ಕಳೆದ 8 ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೊರ ರಾಜ್ಯಗಳಿಂದ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಇಂಥ ಕಡೆಗಳಿಂದ ಸುಮಾರು 7,000 ಜನ ಬಂದಿದ್ದಾರೆ. ನಾವು ಅವರನ್ನೆಲ್ಲ ಬಾರ್ಡರ್ಗಳಲ್ಲೇ ಸ್ಕ್ರೀನ್ ಮಾಡಿದ್ದೇವೆ, ಪ್ರತಿಯೊಬ್ಬರನ್ನು ಚೆಕ್ ಮಾಡಿದ್ದೇವೆ, ಯಾರಿಗೂ ಆ ಥರದ ಲಕ್ಷಣಗಳು ಕಂಡು ಬಂದಿಲ್ಲ. ಈಗ ಅವರೆಲ್ಲರೂ ಕೂಡ ಅವರನ್ನು ಕೂಡ ನಾವು ಹೋಮ್ ಮನೆಯಲ್ಲಿ ನಿರ್ಬಂಧದಲ್ಲಿ ಇರಿಸಿದ್ದೇವೆ. ಅವರ ಮನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ, ಅವರನ್ನು ಹೊರಗಡೆ ಓಡಾಡೋದಕ್ಕೆ ಬಿಡ್ತಾ ಇದ್ದೇವೆ. ಇವರಲ್ಲಿ ಕೂಡ ಇದುವರೆಗೆ ಯಾರಲ್ಲೂ ಆ ಥರದ ಸೋಂಕಿನ ಲಕ್ಷಣಗಳು ಕಂಡುಬಂದಿಲ್ಲ. ಇದುವರೆಗೆ ಸುಮಾರು 14 ಜನ ಈ ಲಕ್ಷಣಗಳಿರುವಂಥವರನ್ನು ಪರಿಶೀಲನೆಗೆ ಒಳಪಡಿಸಿದ್ದೇವೆ, ಅವರನ್ನು ಐಸೋಲೇಷನ್ ವಾರ್ಡ್ಗಳಲ್ಲಿ ಇರಿಸಿದ್ದೇವೆ. ಇರಿಸಿದ ನಂತರ ಅವರ ಸ್ಯಾಂಪಲನ್ನು ತೆಗೆದುಕೊಂಡು ಲ್ಯಾಬ್ಗೆ ಟೆಸ್ಟ್ಗೆ ಕಳಿಸಿದ್ದೇವೆ. ಅವರಲ್ಲಿ ಕೂಡ 12 ಜನ ಇದುವರೆಗೆ ಯಾವುದೇ ಸೋಂಕಿನ ಲಕ್ಷಣವನ್ನು ಹೊಂದಿಲ್ಲ. ಇನ್ನು ಉಳಿದವರು ಇಬ್ಬರದು ಕೂಡ ಇವತ್ತು ಅಥವಾ ನಾಳೆನಲ್ಲಿ ಬರಬಹುದು. ಅವರು ಏನು ಈ ಗುಣಲಕ್ಷಣಗಳಿದ್ದು ಅದನ್ನು ಈಗಾಗಲೇ ಅವರು ವಾಸಿಯಾಗಿದೆ. ಅವರಿಗೆ ಈ ನಾವೇನು ಚಿಕಿತ್ಸೆಯನ್ನು ಕೊಟ್ಟು ಆ ಕಾರಣಕ್ಕೆ ಅವರಿಗೆ ವಾಸಿಯಾಗಿದೆ. ಅಂದರೆ ಜಿಲ್ಲೆಯಲ್ಲಿ ಹೊರಗಡೆಯಿಂದ ಈ ಸೋಂಕನ್ನು ತಂದಂತಹ ಯಾವುದೇ ವ್ಯಕ್ತಿ ಇದ್ದಾರೆ ಅನ್ನೋದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರಾದರೂ ಒಬ್ಬರು ಯಾವುದೇ ಗುಣಲಕ್ಷಣಗಳು ಇಲ್ಲದೆ ಈ ಒಂದು ಸೋಂಕನ್ನ ವೈರಸ್ಸನ್ನು ತಮ್ಮ ದೇಹದಲ್ಲಿ ಇರಿಸಿಕೊಂಡು ಓಡಾಡ್ತಾ ಇರೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈ 21 ದಿನಗಳ ಲಾಕ್ಡೌನ್ ಏನಿದೆ ಇದನ್ನು ನಾವು ಜಾರಿಗೆ ತಂದಿದ್ದೇವೆ. ಈಗ ಹಿಂದೆ ಮಾತಾಡುವವರು ಕೇಳ್ತಾ ಇದ್ರು, ನೀವೊಂದು ಟೈಮ್ ಅನ್ನ ಫಿಕ್ಸ್ ಮಾಡಿಬಿಡಿ ಅಂಗಡಿಗಳಲ್ಲಿ ಹೋಗ್ಲಿಕ್ಕೆ, ತರಕಾರಿ ತಗೊಳ್ಳಿಕ್ಕೆ ಎಲ್ಲದಕ್ಕು ಅಂತೇಳಿ. ಈ ಲಾಕ್ಡೌನ್ ಉದ್ದೇಶ ಇರೋದೆ ಜನ ಹೆಚ್ಚು ಸೇರಬಾರದು, ಒಂದು ಕಡೆ ಒಬ್ಬರಿಗಿಂತ ಹೆಚ್ಚು ಜನ ಒಂದು ಕಡೆ ಸೇರಬಾರದು. ಅಕಸ್ಮಾತ್ ಸೇರಿದ್ರೆ ಕೂಡ ಅವರು ಕನಿಷ್ಠ 4 ಅಡಿಗಳ ಅಂತರವನ್ನು ಒಬ್ಬರಿಗೊಬ್ಬರು ಕಾಯ್ಕೊಳ್ಬೇಕು ಅನ್ನೋದು ಮೂಲ ಉದ್ದೇಶ. ಈಗ ನಾವು ಒಂದು ನಿರ್ದಿಷ್ಟ ಸಮಯವನ್ನ ಕೊಟ್ಬಿಟ್ರೆ ಅವರಿಗೆಲ್ಲ ಒಟ್ಟಿಗೆ ಜನ ಅದೇ ಟೈಮಲ್ಲಿ ಬರಲಿಕ್ಕೆ ಅವಕಾಶ ಆಗ್ಬಿಡುತ್ತೆ. ಆ ಕಾರಣಕ್ಕೆ ನಾವು ಸಮಯವನ್ನು ನಿಗದಿ ಮಾಡ್ತಾ ಇಲ್ಲ. ಈಗ ನಾವು ಬೆಳಗ್ಗೆಯಿಂದ ನಾನು ಎಸ್ ಪಿ ಅವರು, ಸಿಇಒ ಅವರು, ಎ ಸಿ ಅವರು ಎಲ್ಲರೂ ಸೇರಿ ಈ ಜಿಲ್ಲೆಯ ಎಲ್ಲ ಮೆಡಿಕಲ್ ಶಾಪ್ ಓನರ್ಗಳ ಜೊತೆನಲ್ಲಿ, ಸಂಘಟನೆಗಳ ಜೊತೆನಲ್ಲಿ, ಹೋಟೆಲ್ ಮಾಲೀಕರುಗಳ ಸಂಘಟನೆಗಳ ಜೊತೆನಲ್ಲಿ, ಕಿರಾಣ ಅಂಗಡಿಗಳ ಮಾಲೀಕರ ಸಂಘಟನೆಗಳ ಜೊತೆನಲ್ಲಿ, ಹಾಗೆ ಎಲ್ಲ ಗೂಡ್ಸ್ ವೆಹಿಕಲ್ಗಳ ಮಾಲೀಕರ ಸಂಘಟನೆಗಳ ಜೊತೆನಲ್ಲಿ, ಈ ಥರ ಎಲ್ಲ ಸಂಘಟನೆಗಳ ಜೊತೆನಲ್ಲಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇವೆ. ನಮ್ಮ ರಿಕ್ವೆಸ್ಟ್ ಇದೆ ಅವರಿಗೆ, 24 ಗಂಟೆಗಳ ಸೇವೆಯನ್ನು ಈ ಜನರಿಗೆ ನೀವು ಕೊಡಿ. ಅದು ಜನ ಕ್ರೌಡ್ ಆಗೋದಕ್ಕೆ, ಅವರು ಗುಂಪಾಗಿ ಬಂದು ಖರೀದಿಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡೋಕೆ ಅಂತ ತಿಳಿಸಿದೆ. ಕೊರೋನಾ ವೈರಸ್ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ರಾಜ್ಯ ಜಿಲ್ಲೆಗಳಿಂದ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವ ಪ್ರಯಾಣಿಕರನ್ನ ತಪಾಸಣೆ ಮಾಡಲೆಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ಪೊಲೀಸ್ ಸಿಬ್ಬಂದಿ, ವೈದ್ಯರು, ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಸೇರಿದಂತೆ ಈ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪ್ರದೇಶದ ಗಡಿ ಭಾಗಗಳಲ್ಲಿ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವ 30ಕ್ಕೂ ಅಧಿಕ ಪ್ರಯಾಣಿಕರನ್ನ ತಪಾಸಣೆಗೆ ಒಳಪಡಿಸಿ ಬಳಿಕ ಅವರ ಕೈಗಳ ಮೇಲೆ ಶೀಲ್ಗಳನ್ನು ಹಾಕಲಾಯಿತು. ಈ ಮೂಲಕ 15 ದಿವಸಗಳ ಕಾಲ ಗೃಹ ನಿರ್ಬಂಧದಲ್ಲಿ ಇರುವ ಕುರಿತಾಗಿ ಆಯಾ ಪ್ರಯಾಣಿಕರಿಗೆ ತಿಳಿ ಹೇಳಲಾಯಿತು. ಹೊರ ಜಿಲ್ಲೆ, ಪರ ರಾಜ್ಯದ ವಾಹನಗಳು ಜಿಲ್ಲೆಗೆ ಪ್ರವೇಶಿಸದಂತೆ ಕಟ್ಟೆಚ್ಚರ ವಹಿಸಬೇಕು. ಜಿಲ್ಲೆಗೆ ಪ್ರವೇಶಿಸುವ ಪ್ರತಿಯೊಬ್ಬರನ್ನ ಕಡ್ಡಾಯವಾಗಿ ತಪಾಸಣೆಗೆ ಒಳಪಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಗ್ರಾಮಾಂತರ ಪ್ರದೇಶಗಳ ಗಡಿ ಭಾಗದಲ್ಲಿ ಪೊಲೀಸ್ ಆರೋಗ್ಯ ಇಲಾಖೆಯ ಸಿಬ್ಬಂದಿಗರನ್ನು ನಿಯೋಜಿಸಲಾಗಿದೆ. ಬೇರೆ ಜಿಲ್ಲೆ ರಾಜ್ಯಗಳಿಂದ ಬೀದರ್ ಜಿಲ್ಲೆಗೆ ಆಗಮಿಸಿದ ವಾಹನಗಳನ್ನು ನಿಲ್ಲಿಸಿ ಅವರಲ್ಲಿರುವ ಪ್ರಯಾಣಿಕರನ್ನು ಕಟ್ಟುನಿಟ್ಟಾಗಿ ತಪಾಸಣೆಗೆ ಒಳಪಡಿಸಿ ಬಳಿಕ ಹೊರ ರಾಜ್ಯ ಜಿಲ್ಲೆಗಳಿಂದ ಆಗಮಿಸಿದವರನ್ನು ಗುರುತಿಗಾಗಿ ಸೀಲ್ಗಳನ್ನು ಹಾಕಲಾಯಿತು. ಅಷ್ಟೇ ಅಲ್ಲದೆ ಅವರಲ್ಲಿ ಕೊರೋನಾ ವೈರಸ್ ಭೀತಿ ಕುರಿತಾಗಿ ಮುಂಜಾಗ್ರತೆಗಾಗಿ ಅರಿವನ್ನ ಮೂಡಿಸಲಾಯಿತು. ಅವೇ ಕಿಸ್ಕೋ ಹೇ ಕಿಸ್ಕೋ ನೀ ಪತಾ ನೀ ಚಲ್ತಾ ಬಹುತ್ ಹುಷಾರಿ ಸೇ ರಹನಾ ಪಡ್ತಾ ಘರ್ ಮೇ ರಹನಾ 21 ದಿನ ತಕ್ ಓ ಸಬ್ ಹಮೇ ಏಕ್ ಚಿಟ್ಟಿ ದೇತೆ ಓ ರಖ್ ಲೆನಾ ಹೋ ತುಮಾರೇ ಪಾಸ್ ಉಸ್ಮೇ ಟೆಲಿಫೋನ್ ನಂಬರ್ ಯೆ ಸಬ್ ಹೇ ವೋ ಕಾಲ್ ಫ್ರೀ ನಂಬರ್ ಮತ್ಲಬ್ ಕುಛ್ ತೋ ಪ್ರಾಬ್ಲಮ್ ಹೈ ತೋ ಕಾಲ್ ಕರ್ನಾ ಹಮಾರೇ ಆಶಾ ದೋ ರೌಂಡ್ ಆತೇ ಸುಬಹ ಏಕ್ ಬಾರ್ ದುಪಹರ್ ಮೇ ಏಕ್ ಬಾರ್ ಕುಛ್ ತೋ ಪ್ರಾಬ್ಲಮ್ ಹೈ ತೋ ಬೋಲ್ತೆ ಘಬರಾನೆ ಕಿ ಕೋಯಿ ಜರೂರತ್ ನಹೀ ಪರ್ ಘರ್ ಸೇ ಬಾಹರ್ ನಹೀ ನಿಕಲ್ನಾ ಇನ್ಕೆ ಘರ್ ಮೇ ಉನ್ಹೋ ಬೈಠ್ನಾ ಕಮ್ರೆ ಮೇ ಬೈಠ್ನಾ ಪೂರಾ ಘರ್ ಕೆ ಸಾಥ್ ಮಿಲ್ನಾ ಯಾ ಬಾಹರ್ ಆನಾ ಏಸಾ ಕುಛ್ ಭೀ ನಹೀ ಕರ್ನೆ ಕಾ ಘರ್ ಮೇ ಬೈಠ್ನಾ ತುಮ್ ಕುಛ್ ತೋ ತಕ್ಲೀಫ್ ಹೈ ತೋ ಉಸ್ಮೇ ನಂಬರ್ ಹೈ ಓ ನಂಬರ್ ಕೋ ಕಾಂಟ್ಯಾಕ್ಟ್ ಕರ್ನಾ ಹೈ ತುಮ್ಕೋ ಔರ್ ಆಶಾ ಭೀ ಕ್ಯಾ ಹೈ ದೋ ಟೈಮ್ ಆತೇ ಸುಬಹ ಔರ್ ದುಪಹರ್ ಮೇ ಕುಛ್ ತೋ ತುಮ್ಕೋ ತಕ್ಲೀಫ್ ಹೈ ತೋ ಉನ್ಕೋ ಬೋಲ್ ದೇನಾ ತುಮ್ ಠೀಕ್ ಹೈ ಠೀಕ್ ಹೈ
17 मार्च में आते हैं। 17 को आए क्या? ಏಪ್ರಿಲ್ ತನಕ ಏನಾದ್ರು ಹೊರಗೆ ಬರಬಾರ್ದು. ಏನ್ ಬರಲ್ಲ ಬಟ್ ಸರ್ ನಾವು ಕೇರ್ ಸರ್ ನೀವು ನೀವು ಹೆಂಗೆ ಗೌರ್ಮೆಂಟ್ ಮಾಸ್ಕ್ ಬಂದಿಲ್ಲ ಸರ್ ಕೈಗೆ ಮಾಸ್ಕ್ ಬಂದಿಲ್ಲ ಮತ್ತೆ ಹಾಕಿಲ್ಲ ಹೆಂಗೆ ಮಾಡಿ ಸಿಸ್ಟರ್ ಅದೇ ಸೀಲ್ ಎರಡು ಕಡೆ ಅದು ಅದು ಹಚ್ಚಿರೋದೆ ಅದು ಹಚ್ಚಿದೆ ಮಾಡಿ ನೋಡ್ರಿ ಹೆಂಗೆ ಹಿಡಿರಿ ಎಲ್ಲ ಎನ್ಕ್ವೈರಿ ಮಾಡ್ರಿ ನೀವೇ ನೀವೇ ಈ ಥರ ಮಾಡಿದ್ರೆ ಹೆಂಗೆ ಮನೆ ಬಿಟ್ಟು ಓಡಾಡ್ಬೇಡ್ರಿ ಎಲ್ಲ ಸಂಗಟ್ ಇದಾಗ್ಬೇಡ್ರಿ ಯಾರ್ದವ್ರ ಮನೆಗೆ ಕೊಡ್ರಿ ನೀವು ಏನಾರ ನೀವು ಕೆಮ್ಮು ಕೋವಿಡ್-19 ಸೋಂಕು ಹರಡುವಿಕೆಯನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರಿಗೆ ಸಾಥ್ ನೀಡಲೆಂದು ರಾಜ್ಯ ಸರ್ಕಾರ ಲಾಕ್ಡೌನ್ ಆದೇಶವನ್ನ ಇಡೀ ರಾಜ್ಯಕ್ಕೆ ವಿಸ್ತರಿಸಿದ್ದು ಈ ಪರಿಣಾಮವಾಗಿ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಮುಂದುವರಿಯಿತು. ಮನೆಗಳಿಂದ ಹೊರಗಡೆ ಬರಬೇಡಿ ಎಂದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯವರು ಮನವಿ ಮಾಡಿಕೊಂಡರೂ ಅನಗತ್ಯವಾಗಿ ಬೈಕ್ಗಳ ಮೇಲೆ ಸುತ್ತಾಡುತ್ತಿರುವವರನ್ನ ನಗರದ ಹಳೆಯ ಭಾಗ ಚೌಬಾರ ಮೊಹಮ್ಮದ್ ಗವಾನ್ ವೃತ್ತ ಶಹಗಂಜ್ ಬಳಿ ಪೊಲೀಸ್ ಸಿಬ್ಬಂದಿಗರು ವಿಚಾರಿಸಿದ್ರು. ಇನ್ನು ಕೆಲವರನ್ನ ಬೆತ್ತದ ರುಚಿಯನ್ನು ತೋರಿಸುವ ಮೂಲಕ ಎಚ್ಚರಿಕೆಯನ್ನು ನೀಡಿ ಮನೆಗೆ ಕಳುಹಿಸಿದ್ರು. ಕೋವಿಡ್-19 ಸೋಂಕು ಹರಡುವಿಕೆಯನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಲಾಕ್ಡೌನ್ ಆದೇಶ ಹೊರಡಿಸಿದೆ. ಮನೆಗಳಿಂದ ಅನಾವಶ್ಯಕವಾಗಿ ಹೊರಬಂದು ತಿರುಗಾಡದಂತೆ ತಿಳಿ ಹೇಳಿದರೂ ಕೂಡ ಬೀದರ್ನ ಹಳೆ ಭಾಗ ಗವಾನ್ ಚೌಕ್ ಚೌಬಾರ ಶಹಗಂಜ್ ಕಮಾನ್ ಬಳಿ ಜನ ಬೈಕ್ ಮೇಲೆ ತಿರುಗಾಡುತ್ತಿದ್ದಾರೆ. ಪೊಲೀಸರು ಇಂಥವರನ್ನು ನಿಲ್ಲಿಸಿ ವಿಚಾರಿಸಿ ಮನೆ ಸೇರುವುದಾಗಿ ತಿಳಿ ಹೇಳಿದರು. ಇನ್ನು ಕೆಲವರಿಗಂತೂ ಬೆತ್ತದ ರುಚಿಯನ್ನು ತೋರಿಸಿದರು. ಈ ಕುರಿತಾಗಿ ಡಿಜಿ ರಾಜನ್ ಅವರು ಮಾತನಾಡಿ, ಸಾರ್ವಜನಿಕರು ದಿನಸಿ ತರಕಾರಿ ಖರೀದಿ ಹೆಸರಿನಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯವರ ಆದೇಶಗಳನ್ನು ಗಾಳಿಗೆ ತೂರುತ್ತಿದ್ದಾರೆ. ಅದರ ಬದಲು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ತಮ್ಮ ಆರೋಗ್ಯದ ಕಾಳಜಿ ವಹಿಸಿ ದಿನಸಿ ತರಕಾರಿ ಔಷಧಿ ಖರೀದಿಗಾಗಿ ಒಬ್ಬೊಬ್ಬರಾಗಿ ಹೊರಬಂದು ಬಳಿಕ ಮನೆ ಸೇರಬೇಕಾಗಿ ಮತ್ತು ಈ ಮೂಲಕ ಪೊಲೀಸರಿಗೂ ಸಹಕರಿಸಬೇಕಾಗಿ ಮನವಿಯನ್ನ ಮಾಡಿದರು.
ಬೀದರ್ ನಗರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರೂ ಸಾರ್ವಜನಿಕರು ನೀವು ಎಸೆನ್ಷಿಯಲ್ ಸರ್ವಿಸ್ ಹಾಲು ಮತ್ತು ಅಕ್ಕಿ ರೇಷನ್ಗಳು ಮತ್ತು ತರಕಾರಿ ಏನಿದೆ ಏನು ತೊಗೊಳೋ ಹೋಗ್ಲಿಕ್ಕೆ ಒಬ್ಬರೇ ಬನ್ನಿರಿ, ಗಾಡಿನಲ್ಲಿ ಬರ್ರಿ, ವಿತ್ ಹೆಲ್ಮೆಟ್ ಹಾಕೋಬರ್ರಿ, ರೂಲ್ಸ್ ಯಾವತ್ತೂ ಬ್ರೇಕ್ ಮಾಡಬೇಡ್ರಿ, ಮತ್ತು ಪೊಲೀಸರಿಗೆ ಸಹಕಾರ ನೀಡಿರಿ. ನಿಮಗೇನು ತೊಂದರೆ ಆಗಬಾರ್ದು ಅನ್ನೋದೇ ಪೊಲೀಸ್ರ ಉದ್ದೇಶ ಇದೆ, ಸಾರ್ವಜನಿಕರ ಉದ್ದೇಶ ಇದೆ, ಮತ್ತು ಸರ್ಕಾರದ ಉದ್ದೇಶ ಇದೆ. ದಯಮಾಡಿ ನೀವು ಎಲ್ಲರೂ ನಮಗೆ ಸಹಕರಿಸ್ರಿ, ಎಲ್ಲರೂ ಮನೇಲೇ ಇರ್ರಿ, ಮನೇಲೇ ಇದ್ದು ಈ ಕೊರೋನಾ ವೈರಸ್ನಿಂದ ದೂರ ಇರಲಿಕ್ಕೆ ಇಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಎಲ್ಲರೂ ಸಾರ್ವಜನಿಕರು ಸಹಕರಿಸ್ಬೇಕಂತ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ, ನಮ್ಮ ನಗರ ವೃತ್ತ ವ್ಯಾಪ್ತಿ ವತಿಯಿಂದ ಕೇಳ್ಕೊತಾ ಇದ್ದೀನಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವಾವ್, ಗೋಲ್ಡ್ ವೇಟ್ ಪೂಜನ. ಪ್ರೈಸ್ ಟ್ಯಾಗ್ ಚೆಕ್ ಕರ್. ಗೋಲ್ಡ್ ಕಾ ವೇಟ್ ಅಲಗ್, ಪ್ರೆಷರ್ ಸ್ಟೋನ್ಸ್ ಕಾ ವೇಟ್ ಅಲಗ್, ಔರ್ ಮೇಕಿಂಗ್ ಚಾರ್ಜಸ್ ಅಲಗ್. ಅಲಗ್ ಅಲಗ್. ಸೋ ಗೋಲ್ಡ್ ಕೆ ಲಿಯೆ ಗೋಲ್ಡ್ ಕಾ ಪ್ರೈಸ್ ಪೇ ಕರಿಯೆ. ವಾವ್, ಸಬ್ ಬಿಲ್ ಮೇ ಬಿ ಆಯೇಗಾ ಫ್ಯೂಚರ್ ಕೆ ಲಿಯೆ. ಟ್ರಾನ್ಸ್ಪರೆನ್ಸಿ, ಯೇ ಹೈ ಮಾಲಬಾರ್ ಪ್ರಾಮಿಸ್. ಇಟ್ಸ್ ಆಲ್ಸೋ ವಾವ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕೊರೋನಾ ಭೀತಿಯಿಂದಾಗಿ ರಾಜ್ಯ ಸರ್ಕಾರ ವತಿಯಿಂದ ನಿರ್ಬಂಧವನ್ನು ಹೇರಿದ್ದು, ಈ ಪರಿಣಾಮವಾಗಿ ಕೂಲಿ ಕಾರ್ಮಿಕರು, ಕಡು ಬಡವರು, ನಿರ್ಗತಿಕರು ಹಾಗೂ ಒಂದೊಪ್ಪತ್ತಿಗಾಗಿ ಹೊಟ್ಟೆ ತೊನ್ನ ತುಂಬಿಸಿಕೊಳ್ಳಲು ನಿತ್ಯದ ಕೂಲಿ ಕೆಲಸವನ್ನೇ ಅವಲಂಬಿಸಿರುವವರಿಗೆ ಊಟವಿಲ್ಲದೆ ಹಸುವಿನಿಂದ ತತ್ತರಿಸಿ ಹೋಗುತ್ತಿದ್ದಾರೆ. ಇದನ್ನು ಮನಗಂಡು ಕಡಾಳ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಮುಖ್ಯ ವೃತ್ತಗಳಲ್ಲಿ ಊಟವನ್ನು ವಿತರಿಸಿ ಪರರಿಗೂ ಕೂಡ ಮಾದರಿಯಾದರು. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಹಸ್ತವನ್ನು ತೋರಿ ಮಾನವೀಯತೆಯನ್ನು ಮೆರೆದರು. ಕೊರೋನಾ ಭೀತಿ ಪ್ರಯುಕ್ತ ರಾಜ್ಯ ಸರ್ಕಾರ 21 ದಿನಗಳವರೆಗೂ ಲಾಕ್ಡೌನ್ ಆದೇಶ ಹೊರಡಿಸಿದ್ದು, ಇದರಿಂದಾಗಿ ದಿನಗೂಲಿ ನೌಕರರಿಗೆ, ಕಾರ್ಮಿಕರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಭಾರಿ ಹೊಡೆತ ಬಿದ್ದಂತಾಗಿದೆ. ಒಂದೊಪ್ಪತ್ತಿನ ಊಟಕ್ಕಾಗಿ ಅವರೆಲ್ಲ ದಿನಗೂಲಿಯನ್ನೇ ಅವಲಂಬಿಸಿದವರು. ಇದೀಗ ಮನೆಯಿಂದ ಆಚೆ ಬರದೆ, ಕೆಲಸವಿಲ್ಲದೆ, ದಿನಸಿ ಸಾಮಗ್ರಿಗಳ ಖರೀದಿಗೆ ಹಣವಿಲ್ಲದೆ ಊಟಕ್ಕಾಗಿ ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಮನಗಂಡು ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಹೀಗೆ ನಗರದ ಪ್ರಮುಖ ವೃತ್ತ ರಸ್ತೆಗಳಲ್ಲಿ ಕಡ್ಯಾಳ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಊಟ ಹಾಗೂ ನೀರು ವಿತರಿಸಿ ಮಾನವೀಯತೆಯನ್ನು ಮೆರೆದು ಪರರಿಗೂ ಮಾದರಿಯಾದರು. ಈ ಕುರಿತಾಗಿ ಸಿ ಆನಂದ್ ಘಂಟೆ ಹಾಗೂ ಪ್ರಶಾಂತ್ ಭಾವಿಕಟ್ಟಿಯವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಡ್ಯಾಳ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಪ್ರಮುಖರು, ಸದಸ್ಯರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ವಿಶ್ವವೇ ಕೊರೋನಾ ವೈರಸ್ಸಿಂದ ತತ್ತರಿಸಿ ಹೋಗಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಂಡಿಯಾ ಪೂರ್ತಿ ಲಾಕ್ಡೌನ್ ಮಾಡಲಾಗಿದೆ. ಅದರ ಪರಿಸ್ಥಿತಿಯಲ್ಲಿ ಇವತ್ತು ಬಡ ಜನರು, ರೋಗಿಗಳು ಮತ್ತು ಭಿಕ್ಷುಕರು, ಇವತ್ತು ನಿರ್ಗತಿಕರು ಬಹಳಷ್ಟು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅದು ವಿಚಾರಿಸಿ ಇವತ್ತು ಕಡ್ಯಾಳ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಿಂದ ಇವತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ. ಕುಡಿಯುವ ಸ್ವಚ್ಛ ನೀರು ಮತ್ತು ಊಟದ ವ್ಯವಸ್ಥೆ ಕೊಟ್ಟು ಇವತ್ತು ಮಾನವತೆ ಮರಿತಾ ಇದ್ದಾರೆ ಕಡ್ಯಾಳ್ ಗ್ರೂಪ್ ಇನ್ಸ್ಟಿಟ್ಯೂಟ್ ಅವರು. ಮತ್ತು ಎಲ್ಲ ಸ್ನೇಹಿತರು ಬಂದು ಇವತ್ತು ಬೀದರ್ನಲ್ಲಿ ಯಾರು ಬಡ ಜನರಿದ್ದಾರೆ ಅವ್ರಿಗೆ ಹುಡುಕಿ ಇವತ್ತು ಊಟದ ವ್ಯವಸ್ಥೆ ಮಾಡಿ ಅವರಿಗೆ ವಿತರಣೆ ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಧನ್ಯವಾದ ಕೊರ್ತೇನೆ. ಮತ್ತು ಎಲ್ಲರೂ ಇವತ್ತು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕಂದು ನಾನು ಒಂದು ಮನವಿ ಮಾಡ್ತೇನೆ. ಮನೆಯಲ್ಲಿ ಇದ್ದುಕೊಂಡು ಸಹಾಯವನ್ನು ಮಾಡ್ಬೋದು, ನೀವು ಹೊರಗೆ ಬಂದು ಮಾಡಬೇಕಂತೇನು ಅವಶ್ಯಕತೆ ಇಲ್ಲ. ಎಲ್ಲರೂ ತಮ್ಮ ಮನೆಯಲ್ಲಿದ್ದರೆ ಇದು ಒಂದು ದೇಶದ ಸೇವೆ ಅಂತ ನಾನು ಅನಿಸ್ತೀನಿ. ಇಷ್ಟ ಹೇಳಿ ಅಷ್ಟೇ ಹೇಳಿ ನಾನು ನಮ್ಮ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಇಡೀ ದೇಶದಲ್ಲೇ ನಾವು ನೋಡ್ತಾ ಇದ್ದೀವಿ ಕೊರೋನಾ ಒಂದು ಭೀಕರವಾದ ಒಂದು ರೋಗ ಇಡೀ ವಿಶ್ವದಲ್ಲೇ ಹರಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲೂ, ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದು ವಿಶೇಷವಾಗಿ ನಮ್ಮ ಗಡಿ ಭಾಗ ಬೀದರ್ ಜಿಲ್ಲೆಯಂತೂ ತುಂಬಾ ಜನರು ತುಂಬ ಕಷ್ಟದಲ್ಲಿ ನಡತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೂಲಿ ಕಾರ್ಮಿಕರು ಮತ್ತು ಬೀದಿಯಲ್ಲಿ ಏನು ಭಿಕ್ಷುಕರು ಓಡಾಡ್ತಾರೆ ಅಂಥವ್ರಿಗೆ ಊಟ ಅದು ತುಂಬಾ ತೊಂದರೆ ಆಗ್ತಾಯಿದೆ. ಜೊತೆಯಲ್ಲಿ ಅವರಿಗೆ ಕುಡಿಯೋಕ್ಕೂ ನೀರಂತೂ ಸಿಗ್ತಲ್ಲ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಕಡ್ಯಾಳ್ ಗ್ರೂಪ್ನಿಂದ ಏನಿಗೊತ್ತು ಉಪವಾಸ ಕುಂತಂಥ ಒಂದು ಜನರಿಗೆ ಅವರಿಗೆ ಕುಡಿಯೋಕ್ಕೆ ನೀರು ಹಾಗೂ ಊಟ ಮಾಡೋಕ್ಕೆ ಒಂದು
ಆಹಾರವನ್ನು ಒಂದು ಒದಗಿಸ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನೂ ಆಯಸ್ಸು ಅವರಿಗೆ ಕೊಟ್ಟು ಕಾಪಾಡಿ ಇನ್ನು ಮುಂದೆ ಅವರಿಗೆ ಶಕ್ತಿ ಕೊಡಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ತಮಗೆ ನನ್ನ ಒಂದು ವಿಶೇಷ ಏನು ಒಂದು ಮನವಿ ಅಂತಂದರೆ, ಇಂಥ ಎಲ್ಲಾದರೂ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆ ಕಂಡದಲ್ಲಿ ಅಂಥವ್ರಿಗೆ ನಿಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಕೊರೋನಾ ಸೋಂಕು ಹರಡುವುದನ್ನು ತಪ್ಪಿಸಲು ಲಾಕ್ಡೌನ್ ಆದೇಶ ಜಾರಿಯನ್ನು ಮಾಡಲಾಗಿದೆ. ಆದರೆ ಜನರಿಗೆ ಅಗತ್ಯ ಸೌಲಭ್ಯ ಒದಗಿಸುವಾಗ ಆಗ್ತಿರುವ ಎಡವಟ್ಟು ತಪ್ಪಿಸಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರು ನೂತನ ಪ್ಲಾನ್ವೊಂದನ್ನು ರೂಪಿಸಿಕೊಂಡಿದ್ದಾರೆ. ತರಕಾರಿ, ಕಿರಾಣಿ ಹಾಗೂ ಔಷಧ ಸೇರಿದಂತೆ ಅಗತ್ಯ ಸೌಲಭ್ಯಗಳಿಗಾಗಿ ಜನರು ಮಾರುಕಟ್ಟೆಗೆ ಬಂದಾಗ ಸೋಂಕು ಹರಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿಯೇ ಜಿಲ್ಲೆಯ ತರಕಾರಿ, ದಿನಸಿ ಮಾರುಕಟ್ಟೆಯಲ್ಲಿ ಗ್ರಾಹಕರು ಮತ್ತು ಅಂಗಡಿ ವರ್ತಕರ ನಡುವೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ಸುಣ್ಣದಲ್ಲಿ 5 ಅಡಿ ಅಂತರದ ವ್ರತಗಳನ್ನು ಹಾಕಿ ಒಬ್ಬ ಗ್ರಾಹಕನಿಂದ ಮತ್ತೊಬ್ಬ ಗ್ರಾಹಕರಿಗೆ ಅಂತರವನ್ನು ಕಾಯ್ದುಕೊಳ್ಳಬೇಕು. ಅಲ್ಲದೆ ಮಾಸ್ಕ್ ಹಾಕಿಕೊಂಡು ಬಂದವರಿಗೆ ಮಾತ್ರ ವಸ್ತುಗಳು ನೀಡಬೇಕು ಎಂದು ಅಂಗಡಿ ಮಾಲೀಕರಿಗೆ ತಿಳಿ ಹೇಳಲಾಯಿತು. ಬೀದರ್ ಜಿಲ್ಲೆಯ ವಿವಿಧ ವ್ಯಾಪಾರಸ್ಥರೊಂದಿಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರು ತಮ್ಮ ಕಚೇರಿ ಸಭಾಂಗಣದಲ್ಲಿ ಸಭೆಯನ್ನು ನಡೆಸಿ ಮಾತನಾಡಿದರು. ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳ ಕೃತಕ ಅಭಾವ ಸೃಷ್ಟಿಸುವಂತಿಲ್ಲ. ಭಾರತ ಸರ್ಕಾರವು ಹೊರಡಿಸಿದ ಅಧಿಸೂಚನೆ 2020ರಲ್ಲಿ ಒಂದು 2-ಪ್ಲೇ ಮಾಸ್ಕ್ಗೆ 8 ರೂಪಾಯಿ ಹಾಗೂ ಒಂದು 3-ಪ್ಲೇ ಮಾಸ್ಕ್ಗೆ 10 ರೂಪಾಯಿಗಿಂತಲೂ ಅಧಿಕ ಬೆಲೆಗೆ ಮಾರಾಟ ಮಾಡುವಂತಿಲ್ಲವೆಂದು ಹಾಗೂ ಪ್ರತಿ 200 ml ಬಾಟಲ್ ಸ್ಯಾನಿಟೈಸರ್ನಿಂದ 100ಕ್ಕಿಂತಲೂ ಅಧಿಕ ಬೆಲೆಗೆ ಮಾರಾಟ ಮಾಡುವಂತಿಲ್ಲ ಎಂದು ಆದೇಶವನ್ನು ಹೊರಡಿಸಲಾಗಿದೆ. ಹಾಗೂ ಸದರಿ ಕೇಂದ್ರ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ವಸ್ತುಗಳನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಿದರೆ ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ 1955 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ ಆದೇಶ 2020 ಹಾಗೂ ಪೊಟ್ಟಣ ಸಾಮಗ್ರಿಗಳ ಕಾಯ್ದೆಯಡಿ ಕ್ರಮ ಜರುಗಿಸಲಾಗುವುದು ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆಯಿಂದ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 8 ದಿನಗಳಿಂದ 7,000 ಜನ ಹೊರ ರಾಜ್ಯದಿಂದ ಬೀದರ್ಗೆ ಆಗಮನ. ಇಲ್ಲಿಯವರೆಗೂ ಒಬ್ಬರಲ್ಲಿಯೂ ಕೊರೋನಾ ವೈರಸ್ ಕಂಡು ಬಂದಿಲ್ಲ ಎಂಬುದು ಸಮಾಧಾನ. ಆದರೂ ಮುಂಜಾಗ್ರತೆ ವಹಿಸಿ ಜಿಲ್ಲಾಧಿಕಾರಿಗಳ ಹೇಳಿಕೆ. ಕೊರೋನಾ ಕಟ್ಟೆಚ್ಚರ ಹಿನ್ನೆಲೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೊರ ಜಿಲ್ಲೆ ರಾಜ್ಯದ ಪ್ರಯಾಣಿಕರ ಮೇಲೆ ನಿಗಾ. ಗುರುತಿಗಾಗಿ ಪ್ರಯಾಣಿಕರ ಕೈಗಳ ಮೇಲೆ ಶೀಲ್ ಹಾಕಿದ ವೈದ್ಯಾಧಿಕಾರಿಗಳು. ಜಿಲ್ಲೆಯಾದ್ಯಂತ ಸಂಪೂರ್ಣ ಲಾಕ್ಡೌನ್, ಸಂಚಾರ ಸಾಗಟ ಸಂಪೂರ್ಣ ಬಂದ್. ಓಲ್ಡ್ ಸಿಟಿಯಲ್ಲಿ ಅನಗತ್ಯವಾಗಿ ದ್ವಿಚಕ್ರ ವಾಹನದಲ್ಲಿ ಸುತ್ತಾಡುವವರಿಗೆ ಪೊಲೀಸರಿಂದ ಎಚ್ಚರಿಕೆ. ಕೊರೋನಾ ಭೀತಿ ಹಿನ್ನೆಲೆ ಲಾಕ್ಡೌನ್ ಆದೇಶ. ಈ ಪ್ರಯುಕ್ತವಾಗಿ ಬಡವರಿಗೆ, ನಿರ್ಗತಿಕರಿಗೆ ಕಡ್ಯಾಳ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಊಟ ನೀರು ವಿತರಣೆ. ತರಕಾರಿ, ಕಿರಾಣಿ ಹಾಗೂ ಔಷಧಿ ಸೇರಿದಂತೆ ಅಗತ್ಯ ಸೌಲಭ್ಯಗಳ ಅಂಗಡಿ ಮುಂಭಾಗದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಜಿಲ್ಲಾಡಳಿತ ವತಿಯಿಂದ ವಿನೂತನ ಕ್ರಮ.
ಮಾಸ್ಕ್ ಸ್ಯಾನಿಟೈಸರ್ ಅಧಿಕ ಬೆಲೆಗೆ ಮಾರಾಟ ಮಾಡಿದರೆ ಕ್ರಮ, ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರಿಂದ ಸೂಚನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.